ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು. ಗುರುಚರಣ್ ಕುಟುಂಬಕ್ಕೆ ಕಾಂಗ್ರೆಸ್ ಅವಮಾನ ಮಾಡಿದೆ. ಮದ್ದೂರಿನ ಗುರುಚರಣ್ ನಿವಾಸದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟರು. ಕಾಂಗ್ರೆಸ್ ಪಕ್ಷ ಗುರುಚರಣ್ ಅವರ ಕುಟುಂಬಕ್ಕೆ ಅವಮಾನ ಮಾಡಿದೆ. ಗುರುಚರಣ್ ಅವರು ಮೊದಲಿನಿಂದಲೂ ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಶ್ರಮ ಹಾಕಿದ್ದಾರೆ, ಶ್ರಮ ವಹಿಸಿದ್ದಾರೆ. ಪಕ್ಷಕ್ಕಾಗಿ ದುಡಿದವರನ್ನ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡಿದೆ. ಹಾಗಾಗಿ ಅವರಿವತ್ತು ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. ಮಂಡ್ಯ ಜೆಡಿಎಸ್ ಭಿನ್ನಮತ ಶಮನಕ್ಕೆ ನಾವು ಮುಂದಾಗಿದ್ದೇವೆ. ಮದ್ದೂರಿನ ಗುರುಚರಣ್ ಅವರ ನಿವಾಸದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದಿಷ್ಟು ವಿಚಾರಗಳನ್ನು ಹೇಳಿದರು. ಯಾರು ಪಕ್ಷಕ್ಕಾಗಿ ಹಗಲಿರುಳು ದುಡಿದಿದ್ದಾರೋ, ಶ್ರಮ ವಹಿಸಿದ್ದಾರೋ, ಶ್ರಮ ಹಾಕಿದ್ದಾರೋ, ಅವರನ್ನು ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡಿದೆ, ಅವಮಾನ ಮಾಡಿದೆ. ಹಾಗಾಗಿ ಇವತ್ತು ಅವರು ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ ಅಂತ ಹೇಳಿದರು. ಇಲ್ಲಿಯ ಒಂದು ರಾಜಕಾರಣದಲ್ಲಿ ಗುರುಚರಣ್ ಅವರು ಬೇಸತ್ತು ಅವರು ಕಳೆದ 4-5 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆಗೆ ಅತ್ಯಂತ ಶ್ರಮ ಪಟ್ಟು ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಲಿಕ್ಕೆ ಅವರೇನು ಪ್ರಯತ್ನ ಪಟ್ಟಿದ್ರು, ಅವರ ಒಂದು ಶ್ರಮಕ್ಕೆ ಇವತ್ತಿನ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸೀಟ್ ಹಂಚಿಕೆಯನ್ನು ಮಾಡಬೇಕಾದ್ರೆ ಅವರ ಕುಟುಂಬಕ್ಕೆ ಆಗಿರತಕ್ಕಂತ ಒಂದು ನಿರ್ಲಕ್ಷ್ಯ ಮತ್ತು ಅವಮಾನ, ಅವರಿಗೆ ರಾಜಕೀಯವನ್ನ ಬಿಡಬೇಕು ಅಂತಕ್ಕಂತ ಬೇಸರ ವ್ಯಕ್ತಪಡಿಸತಕ್ಕಂಥದ್ದು ಏನಿದೆ ಮಂಡ್ಯದ ರಾಜಕೀಯದ ಬೆಳವಣಿಗೆಯಲ್ಲಿ. ಗುರುಚರಣ್ ಅವರು ಇವತ್ತು ಜನತಾದಳಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಅವರೆಲ್ಲರ ಜೊತೆಗೂಡಿ ತಮ್ಮಣ್ಣ ಅವರಿಗೆ ಸಹಕಾರ ಕೊಟ್ಟು